ಸ್ಟೂಡೆಂಟ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ನಮಗೆ ಸೂಪರ್ ಪ್ರಾಫಿಟ್ ಮೆಥಡ್ ಅಲ್ಲಿ ಗುಡ್ ವಿಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಒಂದು ಕ್ವಶನ್ ಇದೆ. ದ ನೆಟ್ ಪ್ರಾಫಿಟ್ ಆಫ್ ಎ ಬಿಸ್ನೆಸ್ ಆಫ್ಟರ್ ಪ್ರೊವೈಡಿಂಗ್ ಟ್ಯಾಕ್ಸೇಷನ್, ದಿ ನೆಟ್ ಪ್ರಾಫಿಟ್ ಆಫ್ ಎ ಬಿಸ್ನೆಸ್ ಆಫ್ಟರ್ ಪ್ರೊವೈಡಿಂಗ್ ಫಾರ್ ಟ್ಯಾಕ್ಸೇಷನ್ ಫಾರ್ ದ ಪಾಸ್ಟ್ 5 ಇಯರ್ಸ್ 80,000, 92,000, 85,000, 92,000, 105,000, 118,000 ಅಂತ ಇದೆ. ನೋಡಿ ಇಲ್ಲಿ 6 ಇಯರ್ಸ್ ಕೊಟ್ಬಿಟ್ಟಿದ್ದಾನೆ. ಒಂದ್ ಕೆಲಸ ಮಾಡಿ ನೀವು 92,000 ಓಕೆನಾ, ಫಸ್ಟ್ ಒನ್ ಇರೋದನ್ನ ಒಡೆದಾಕ್ಬಿಡಿ. ಫಸ್ಟ್ ಒನ್ 80,000 ಆದ್ಮೇಲೆ 92 ಇದೆ ಅಲ್ವಾ, ಅದನ್ನ ಡಿಲೀಟ್ ಮಾಡ್ಬಿಡಿ. 80, 85, 92, 105, 180. ದಿ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇನ್ ದ ಬಿಸ್ನೆಸ್ ಈಸ್ 8 ಲ್ಯಾಕ್ಸ್. ದ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಎಕ್ಸ್ಪೆಕ್ಟೆಡ್ ಇನ್ ದಿಸ್ ಟೈಪ್ ಆಫ್ ಬಿಸ್ನೆಸ್ ಇಸ್ 10%. It is expected the company will be able to maintain its super profit for the 5 years next. Calculate value of goodwill on the basis of 5 years purchase super profit method. Capitalization of super profit method. Capitalization of super profit method. Iga hege madodu anta nodana. See, problem nalli avane capital employed anta kottibidane. Kottirodrinda namge enu jaasti tapatra illa. Nodi simple aagi helikottene. Enado simple aagi. ಸೂಪರ್ ಪ್ರಾಫಿಟ್ ಮೆಥಡ್ ನಲ್ಲಿ, ಸೂಪರ್ ಪ್ರಾಫಿಟ್ ಮೆಥಡ್ ನಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಮಾಡಬೇಕು. ಇಲ್ಲಿ ಅಡ್ಜಸ್ಟ್ ಮಾಡೋದಕ್ಕೆ ಏನು ಅಡ್ಜಸ್ಟ್ಮೆಂಟ್ಸ್ ಇಲ್ಲ, ಇದೆಯಾ ಏನಾದ್ರು ಏನು ಅಡ್ಜಸ್ಟ್ ಮಾಡೋದಕ್ಕೆ ಏನು ಇಲ್ಲ. ಅದಕ್ಕೆ ಪ್ರಾಫಿಟ್ಸ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಫಿಫ್ತ್ ಇಯರ್ ಎಷ್ಟೆಷ್ಟು ಕೊಟ್ಟಿದ್ದಾನೆ ಹೇಳಿ. 80,000, 85,000, 92,000, 105,000, 100,000, 105,000, 118,000. ಕರೆಕ್ಟಾ? ನೋಡಿ ಪ್ರಾಫಿಟ್ಸ್ ಏನಾಗಿದೆ ಅಂದ್ರೆ ಇನ್ಕ್ರೀಸಿಂಗ್ ಆಗಿದೆ. ಕರೆಕ್ಟಾ? 80, 85, 92, 105, 180. ಯಾವಾಗ್ಲೂ ಅಷ್ಟೇ ಈ ತರ ಪ್ರಾಫಿಟ್ಸ್ ಒನ್ ಇಯರ್ ಟು ಅನದರ್ ಇಯರ್ ಇಫ್ ಇಟ್ ಈಸ್ ಇನ್ಕ್ರೀಸಿಂಗ್ ಇನ್ ನೇಚರ್ ದೆನ್ ನಾವೇನ್ ಮಾಡ್ತೀವಿ ಅದನ್ನ ವೇಟೆಡ್ ಆವರೇಜ್ ಅಲ್ಲಿ ಮಾಡ್ತೀವಿ. ಸೊ ಇದು ನೆಟ್ ಪ್ರಾಫಿಟ್. ಕರೆಕ್ಟಾ? ಇದಕ್ಕೆ ನಾವೇನ್ ಮೈನಸ್ ಮಲ್ಟಿಪ್ಲೈ ಮಾಡ್ತೀವಿ, ವೇಟ್ಸ್ ಮಲ್ಟಿಪ್ಲೈ ಮಾಡ್ತೀವಿ. ವೇಟ್ಸ್ ಅಂದ್ರೆ ಹೆಂಗ್ ಸರ್ ತಗೊಳೋದು ಅಂದ್ರೆ ವೆರಿ ಸಿಂಪಲ್. 1, 2, 3, 4, 5 ಇಂಟು ಓಕೆನಾ ಮಾಡಿದ್ರೆ ಎಷ್ಟೆಷ್ಟು ಬರುತ್ತೆ ಅಂತ ಹೇಳಿದ್ರೆ 80,000 ಇಂಟು 1 ಈಸ್ 80,000, 85,000 ಇಂಟು 2 ಅಂದ್ರೆ 1,70,000, ಇದೆಷ್ಟು ಬರುತ್ತೆ 76,000, ಇದು 4,20,000, ಇದು 5,90,000. ಕರೆಕ್ಟಾ? ಈಗ ಈ ವೆಯ್ಟ್ಸ್ ಟೋಟಲ್ ಮಾಡಿ ಮತ್ತೆ ವೆಯ್ಟೆಡ್ ಪ್ರಾಫಿಟ್ಸ್ ಟೋಟಲ್ ಮಾಡಿ ಇದನ್ನ ವೆಯ್ಟೆಡ್ ಪ್ರಾಫಿಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ವೆಯ್ಟೆಡ್ ಪ್ರಾಫಿಟ್. ಈ ಮೆಥಡ್ ಯಾವಾಗ ಮಾಡ್ತೀವಿ ಸುರೇಶ್? ಪ್ರಾಫಿಟ್ಸ್ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದ್ದಾಗ. ಓಕೆನಾ? ಹಾಗಾದ್ರೆ ಇದು 5 + 5, 10 + 5 = 15. ಇದು ಎಷ್ಟ್ ಬರುತ್ತೆ ಅಂತ ಹೇಳಿದ್ರೆ 15,36,000 ಬರ್ತಾ ಇದೆ. ಕರೆಕ್ಟಾ? ಹಾಗಾದ್ರೆ ನಾವು ಅಡ್ಜಸ್ಟೆಡ್ ವೇಟೆಡ್ ಪ್ರಾಫಿಟ್ ಏನಿದು, ಅಡ್ಜಸ್ಟೆಡ್ ವೇಟೆಡ್ ಆವರೇಜ್ ಪ್ರಾಫಿಟ್ ಹೆಂಗ್ ಮಾಡ್ತೀವಿ ಅಂದ್ರೆ 15,36,000 ಡಿವೈಡೆಡ್ ಬೈ 15 ಎಷ್ಟ್ ಬರುತ್ತೆ ಹೇಳಿ. ನಾವು 1,24,400. ಕರೆಕ್ಟಾ? ಇದು ಬಂತು ನಮ್ಗೆ ಏನು ವೇಟೆಡ್ ಅಡ್ಜಸ್ಟೆಡ್ ವೇಟೆಡ್ ಆವರೇಜ್ ಪ್ರಾಫಿಟ್ ಬಂತು. ಕರೆಕ್ಟಾ? ಈಗ ಎರಡನೇ ಪಾಯಿಂಟ್ ಅಲ್ಲಿ ನಾವು ಕ್ಯಾಪಿಟಲ್ ಎಂಪ್ಲಾಯ್ಡ್ ಕ್ಯಾಲ್ಕುಲೇಟ್ ಮಾಡಬೇಕು. ಕರೆಕ್ಟಾ? ಆದ್ರೆ ಕ್ವಶನ್ ಅಲ್ಲಿ ಅವನೇ ಕೊಟ್ಬಿಟ್ಟಿದ್ದಾನೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಸ್ ಅಂತ ಹೇಳ್ತಾ ಇದ್ದಾನೆ, 8 ಲ್ಯಾಕ್ಸ್ ಅಂತ ಹೇಳ್ತಾ ಇದ್ದಾನೆ. ಅವನೇ ಕೊಟ್ಟಿದ್ದಾನೆ, ಅವನೇ ಕೊಟ್ಟಿರೋದ್ರಿಂದ ಡೈರೆಕ್ಟ್ ಆಗಿ ಹಾಕೊಳ್ತಾನೆ, ಇಲ್ಲ ಅಂದ್ರೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು.
ಕರೆಕ್ಟ್ ಮೂರನೇ ಪಾಯಿಂಟ್ ಏನು ನಾರ್ಮಲ್ ಪ್ರಾಫಿಟ್ ಮಾಡಬೇಕು ಕರೆಕ್ಟ್ ನಾರ್ಮಲ್ ಪ್ರಾಫಿಟ್ ಹೆಂಗ್ ಮಾಡ್ತೀರಪ್ಪ ನೋಡಿ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಕರೆಕ್ಟಾ ಏನಿದು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಸಿ ಕ್ಯಾಪಿಟಲ್ ಎಂಪ್ಲಾಯ್ಡ್ 8 ಲ್ಯಾಕ್ಸ್ ಇದೆ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಎಷ್ಟಿದೆ ಕ್ವಶನ್ ಅಲ್ಲಿ ನಾರ್ಮಲ್ ರೇಟ್ ಆಫ್ ರಿಟರ್ನ್ 10% ಇದೆ ಹಾಗಾದ್ರೆ ಎಷ್ಟು ಬರುತ್ತೆ 80,000 ಬರ್ತಾ ಇದೆ ಕರೆಕ್ಟಾ ಹಾಗಾದ್ರೆ ನಮಗೆ ಏನ್ ಬಂತು ನಾರ್ಮಲ್ ಪ್ರಾಫಿಟ್ ಬಂತು ಆವರೇಜ್ ಪ್ರಾಫಿಟ್ ಬಂತು ಈಗ ನಾಲ್ಕನೇ ಸ್ಟೆಪ್ ನಲ್ಲಿ ಕ್ಯಾಲ್ಕುಲೇಷನ್ ಆಫ್ ಸೂಪರ್ ಪ್ರಾಫಿಟ್ ಕರೆಕ್ಟಾ ನೋಡಿ ಸೂಪರ್ ಪ್ರಾಫಿಟ್ ಹೆಂಗ್ ಬರುತ್ತಪ್ಪ ಅಂದ್ರೆ ಸೂಪರ್ ಪ್ರಾಫಿಟ್ ಈಸ್ ಈಕ್ವಲ್ಸ್ ಟು ಆವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್ ಕರೆಕ್ಟಾ ಆವರೇಜ್ ಪ್ರಾಫಿಟ್ ಎಷ್ಟಪ್ಪ ಬಂದಿದೆ ನಮ್ಗೆ 1,02,400 ಮೈನಸ್ ನಾರ್ಮಲ್ ಪ್ರಾಫಿಟ್ ಈಸ್ 80,000 22,400 ಬರ್ತಾ ಇದೆ ಕರೆಕ್ಟಾ ಇದು ನಾಲ್ಕನೇ ಸ್ಟೆಪ್ ಆಯ್ತು ಐದನೇ ಸ್ಟೆಪ್ ನಲ್ಲಿ ಕ್ಯಾಲ್ಕುಲೇಷನ್ ಆಫ್ ಗುಡ್ವಿಲ್ ಅಂತ ಹೇಳಿದ್ದಾರೆ ಕರೆಕ್ಟಾ ಗುಡ್ವಿಲ್ ನ ನಮಗೆ ಎರಡು ಮೆಥಡ್ ಅಲ್ಲಿ ಕೇಳಿದ್ದಾರೆ ಒಂದು ಸೂಪರ್ ಪ್ರಾಫಿಟ್ ಮೆಥಡ್ ಅಲ್ಲಿ ಇನ್ನೊಂದು ಸೂಪರ್ ಪ್ರಾಫಿಟ್ ಮೆಥಡ್ ಅಲ್ಲಿ ಇನ್ನೊಂದೇನೋ ಅಲ್ಲ ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್ ಅಂತ ಹೇಳಿದ್ದಾರೆ ಏನದು ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್ ಹಾಗಾದ್ರೆ ಫಸ್ಟ್ ಸೂಪರ್ ಪ್ರಾಫಿಟ್ ಮೆಥಡ್ ಅಲ್ಲಿ ಮಾಡ ಸೂಪರ್ ಪ್ರಾಫಿಟ್ ಮೆಥಡ್ ಅಲ್ಲಿ ಗುಡ್ವಿಲ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಗುಡ್ವಿಲ್ ಇಸ್ ಈಕ್ವಲ್ಸ್ ಟು ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್ ಕರೆಕ್ಟಾ ಈಗ ಸೂಪರ್ ಪ್ರಾಫಿಟ್ ಈಸ್ 22,400 ಇಂಟು 5 times ಅಂತ ಹೇಳಿದ್ದಾನೆ ಕರೆಕ್ಟಾ 5 years ಪರ್ಚೇಸ್ ಅಂತ ಹೇಳಿದ್ದಾನೆ ಹಾಗಾದ್ರೆ 5×4=20 1,12,000 ಗುಡ್ವಿಲ್ ಯಾವ ಮೆಥಡ್ ಅಲ್ಲಿ ಸೂಪರ್ ಪ್ರಾಫಿಟ್ ಮೆಥಡ್ ಅಲ್ಲಿ ಈಗ ನಿಮ್ಗೆ ಯಾರಿಗೂ ಕ್ಯಾಪಿಟಲೈಸೇಷನ್ ಮೆಥಡ್ ಅಲ್ಲಿ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಕರೆಕ್ಟಾ ನಾನು ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಕ್ಯಾಪಿಟಲೈಸೇಷನ್ ಮೆಥಡ್ ಗುಡ್ವಿಲ್ ಇಸ್ ಈಕ್ವಲ್ಸ್ ಟು ನೋಡಿ ಗುಡ್ವಿಲ್ ಇಸ್ ಈಕ್ವಲ್ಸ್ ಟು ಸೂಪರ್ ಪ್ರಾಫಿಟ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು 100 ಓಕೆನಾ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು 100 ಮಾಡೋದು ತಪ್ಪಾಗುತ್ತೇನೋ ನೋಡೋಣ ಸೂಪರ್ ಪ್ರಾಫಿಟ್ ಎಷ್ಟಿದೆಯಪ್ಪ 22,400 ನಾರ್ಮಲ್ ರೇಟ್ ಆಫ್ ರಿಟರ್ನ್ ಎಷ್ಟಿದೆ 10 ಇದೆ ಇಂಟು 100 ಮಾಡೋದು ಎಷ್ಟು ಬರುತ್ತೆ ಹೇಳಿ 2,24,000 ಇದೆ ಕರೆಕ್ಟ್ ಆಗಿದೆ ಹಾಗಾದ್ರೆ ಒಂದ್ಸರಿ ಚೆಕ್ ಮಾಡ್ತೀನಿ ನೀವು ಇದನ್ನ ಬರ್ಕೊಳ್ತಾ ಇರಿ ಓಕೆನಾ ಸರ್ ನೋಡ್ಬೋದು